ನೋಡಿ ರೆಡ್ಟೈಲ್ ಕ್ಯಾಟ್ ಫಿಶ್ಗೆ ಫೀಡಿಂಗ್ ಮಾಡುವ ವಿಧಾನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಕನ್ನಡದಲ್ಲಿ ಎಷ್ಟೋ ಜನ ಮೀನುಗಳನ್ನ ಸಾಕೋ ಕ್ರೇಜ್ ಇದೆ, ಬಟ್ ಅವ್ರಿಗೆ ಗೈಡೆನ್ಸ್ ಇಲ್ಲ. ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ಹಂಚ್ಕೊಡ್ತೀನಿ. ಈಗ ರೆಡ್ಟೈಲ್ ಕ್ಯಾಟ್ ಫಿಶ್ ನನ್ನ ಹತ್ರ ಎರಡು ಪೀಸ್ ಇದೆ. ಅದು ಕಾರ್ನಿವೋರ್ ಫಿಶ್ ಆಗಿರೋದ್ರಿಂದ ಇದಕ್ಕೆ ಫಿಶಸ್ ಫೀಡ್ ಮಾಡಬೇಕಾಗುತ್ತೆ. ಅದಕ್ಕೆ ಯಾವ ರೀತಿ ಫೀಡ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಈಗ ವೈಲ್ಡ್ ಗಪ್ಪೀಸ್, ನಾರ್ಮಲ್ ಕೆರೆ ಬಾವಿಗಳಲ್ಲಿ ಸಿಗುವಂಥ ಫಿಶಸ್ ಇದು. ಇದನ್ನು ನಾವು ರೆಡ್ಟೈಲ್ ಕ್ಯಾಟ್ ಫಿಶ್ಗೆ ಫೀಡ್ ಮಾಡಬೇಕು ಡೈಲಿ. ಆದರೆ ಡೈಲಿ ನಾನು ಮಾಡಿಕೊಂಡಿರೋ ಟೈಮ್ ಟೇಬಲ್ ಪ್ರಕಾರ ಒಂದು ಫಿಶ್ಗೆ ಎರಡೆರಡು ಈ ಥರ ಗಪ್ಪಿ ಫಿಶ್ ಕೊಡಬೇಕು ಅಂತ. ಒಂದು ಟೈಮ್ಗೆ ಅಂದರೆ ದಿನಕ್ಕೆ ಒಂದು ಫಿಶ್ಗೆ ನಾಲ್ಕು ಮೀನಾದರೂ ಕೊಡಲೇಬೇಕು. ಈ ಕಾರ್ನಿವೋರ್ ಫಿಶಸ್ಸಿಗೆಲ್ಲ ಯಾವ ರೀತಿ ಅಂದರೆ ಈ ಥರ ಲೈವ್ ಫಿಶ್ ಮತ್ತು ಕಾರ್ನಿವೋರ್ ಫಿಶಸ್ಗೆ ಯೂಶಲಿ ಕ್ರೇಜ್ ಇರೋರೆಲ್ಲ ಏನು ಮಾಡ್ತಾರೆ ಅಂದರೆ ಲೈವ್ ಫಿಶಸ್ ಬಿಟ್ಟು ಮತ್ತೇನು ಕೊಡ್ಬೋದು ಅಂತ ಕೇಳೋದಾದರೆ ಇದಕ್ಕೆ ಬೀಫ್ ಕೊಡ್ತಾರೆ, ಚಿಕನ್ ಆರ್ಟ್, ಲಿವರ್ ಮತ್ತು ಲೀನ್ ಪ್ರೋಟೀನ್ ಇರೋವಂಥ ಫುಡ್ಡು ಅಂದರೆ ಚಿಕನ್ ಪೀಸಸ್ ಕೂಡ ಕೊಡ್ಬೋದು, ತೊಂದರೆ ಇಲ್ಲ. ಬಟ್ ನಾವು ಅದೆಲ್ಲ ಯೂಸ್ ಮಾಡಲ್ಲ, ರೆಡ್ ಮೀಟ್ ಅದೆಲ್ಲ ಬೀಫು ಆ ಥರ ಏನು ಯೂಸ್ ಮಾಡಲ್ಲ. ಮತ್ತು ಚಿಕನ್ ಹಾಕಿದ್ರೆ ಟ್ಯಾಂಕ್ ಬೇಗ ಗಲೀಜಾಗುತ್ತೆ, ಅದರಿಂದ ಮತ್ತೆ ಫಂಗಸ್ ಅದೆಲ್ಲ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ನೀರು ಫ್ರೆಶ್ ಆಗಿರಬೇಕು, ಟ್ಯಾಂಕ್ ಹಳೆಯದಾದರೂ ಪರವಾಗಿಲ್ಲ, ನೀರು ಫ್ರೆಶ್ ಆಗಿರಬೇಕು. ಆಮೇಲೆ ಇದು ನಾನು ನ್ಯಾಚುರಲ್ಲಾಗಿ ಸನ್ಲೈಟ್ ಬೀಳೋ ಕಡೆ ಇಟ್ಟಿದ್ದೀನಿ ಈ ಟ್ಯಾಂಕು, ಅದರಿಂದ ಅದು ವಿಟಮಿನ್ ಡಿ ಕೊರತೆ ಏನಾದರೂ ಇದ್ದರೆ ಫಿಶಸ್ಸಿಗೆ ನ್ಯಾಚುರಲ್ಲಾಗಿ ಸನ್ಲೈಟಿಂದ ಸಿಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಅದಕ್ಕೆ ಪಿ ವಿ ಸಿ ಪೈಪ್ ಕಾಲರ್ಗಳು ಹಾಕಿದ್ದೀನಿ ನೋಡಿ ಅಲ್ಲಿ. ಅದೇನಕ್ಕೆ ಅಂದರೆ ಹೈಡಿಂಗ್ ಪ್ಲೇಸಸ್, ಜಸ್ಟ್ ಫಾರ್ ಹೈಡಿಂಗ್ ಪ್ಲೇಸ್. ಮತ್ತು ಇಲ್ಲಿ ಹೀಟರ್ ಹಾಕಿದ್ದೀನಲ್ಲ, ಹೀಟರ್ ಬಂದುಬಿಟ್ಟು 300 ವ್ಯಾಟ್ದು. ನಮ್ಮ ಕಡೆ ವೆದರು ತುಂಬ ಕೋಲ್ಡ್ ಇರೋದ್ರಿಂದ ಇದು ಟೆರೆಸ್ ಮೇಲೆ ನಾನು ಮಾಡಿರೋದು ಶೆಡ್ಡು, ಅದರಲ್ಲಿ ಫಿಶಸ್ ಅದೆಲ್ಲ ಇಟ್ಟಿದ್ದೀನಿ. ಇಲ್ಲಿ ವೆದರ್ ತುಂಬ ಕೋಲ್ಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ, ಹೀಟರ್ ಪ್ರೊವೈಡ್ ಮಾಡಿದ್ದೀನಿ. ಯಾವಾಗಲೂ 25-30 ಡಿಗ್ರಿ ರನ್ನಿಂಗಲ್ಲೇ ಇರುತ್ತೆ ಹೀಟರ್, ಜೊತೆಗೆ ಆಕ್ಸಿಜನ್ ಸಪ್ಲೈ. ಇಷ್ಟಿತ್ತು ಅಂದರೆ ಫಿಶ್ ಆರಾಮಾಗಿರುತ್ತೆ. ಮತ್ತು ಫೀಡಿಂಗು ಎಷ್ಟು ಕೊಟ್ಟರು, ಈ ಕ್ಯಾಟ್ ಫಿಶ್ಗಳು ಹೆಂಗೆ ಅಂದರೆ ಎಷ್ಟೇ ಕೊಟ್ಟರು ತಿಂತಾ ಇರುತ್ತೆ, ಅಂದರೆ ಬಾಡಿ ಬ್ಲೋಟ್ ಆಗೋವರೆಗೂ ಹೊಟ್ಟೆ ತುಂಬ ತುಂಬ್ಕೊಳುತ್ತೆ, ಬಟ್ ಡೈಜೆಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೀಟರ್ ಇದ್ದರೆ ನೀಟಾಗಿ ಡೈಜೆಸ್ಟ್ ಆಗಿ ಮೋಷನ್ ಎಲ್ಲ ನೀಟಾಗಿ ಹೊರಗಡೆ ಬರುತ್ತೆ. ಸೊ ಆ ಕಾನ್ಸೆಪ್ಟಿಗೋಸ್ಕರ ಹೀಟರ್ ಯೂಸ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಹೆಲ್ತ್ ಚೆನ್ನಾಗಿರುತ್ತೆ ಫಿಶಸ್. ಸ್ವಿಮ್ ಬ್ಲಾಡರಲ್ಲಿ ಇದೇನು ಫಂಗಸ್ ಕ್ರಿಯೇಟ್ ಆಗೋದು ಆ ಥರ ಎಲ್ಲ ಏನು ಸಮಸ್ಯೆ ಬರಲ್ಲ. ಕೋಲ್ಡ್ ಸೀಸನಲ್ಲಿ ಅದೆಲ್ಲ ಕಾಮನ್ ಡಿಸೀಸಸ್ಸು, ಫಂಗಸ್ಸು ಮತ್ತು ಸ್ವಿಮ್ ಬ್ಲಾಡರ್ ಇದು ಡಿಸೀಸು ಅದೆಲ್ಲ ಬರಬಾರ್ದು. ಮುಂಚೆನೆ ಪ್ರಿವೆನ್ಷನ್ ಏನು ಮಾಡ್ಬೋದು ಅಂದರೆ ಯಾವುದೇ ಫಿಶ್ಗಾಗಲಿ, ರೆಡ್ಟೈಲ್ ಕ್ಯಾಟ್ ಫಿಶ್ ಅಂತ ಅಲ್ಲ, ಯಾವುದೇ ಫಿಶ್ಗಾಗಲಿ ಹೀಟರ್ ಇದ್ದರೆ ಒಳ್ಳೆಯದು. ಜೊತೆಗೆ ನಾರ್ಮಲ್ ಮೋಟರ್, ಈ ಮೋಟರ್ ಏನಕ್ಕೆ ಅಂತಂದರೆ ಜಸ್ಟ್ ಫಾರ್ ಆಕ್ಸಿಜನ್ ಸಪ್ಲೈ. ನೀವು ಹೈ ಲೆವೆಲಲ್ಲೂ ಇಡ್ಬೋದು, ಲೋ ಲೆವೆಲಲ್ಲೂ ಇಡ್ಬೋದು. ಇಷ್ಟಿದ್ರೆ ಫಿಶ್ ವಾರಕ್ಕೆ 1 ಇಂಚ್ ತನಕ ಬೆಳೆಯುತ್ತೆ. ಅಕ್ವೇರಿಯಮಲ್ಲಿ ನಾರ್ಮಲ್ಲಾಗಿ 3 ಫೀಟ್ ಮಿನಿಮಮ್ ಬೆಳೆಯುತ್ತೆ ಈ ಫಿಶಸ್ಸು. ಸ್ವಲ್ಪ ಕೇರ್ ಮಾಡೋದು ಒಳ್ಳೆಯದು. ನನಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಫಿಶಸ್ ಇದೇ ಥರ ತೊಗೊಂಬಂದೆ. ಅದು 2.5 ಇಂಚಸ್ ಅಂತ ಹೇಳ್ಕೊಟ್ರು ಒಂದು ಪೇರು, ಬಟ್ ಅದೇನಾಯಿತು ಅಂದರೆ ಹೋಗ್ತಾ ಹೋಗ್ತಾ 1 ವೀಕ್ ಕೂಡ ಆಗಿರಲಿಲ್ಲ, ತೀರೋಯ್ತು ಫಿಶ್, ಅಂದರೆ ಸತ್ತೋಯ್ತು. ಸೊ ನಾನೇನು ಮಾಡಿದೆ, ಈ ಸರಿ ತೊಗೊಂಬಂದಿರೋದು ನೀಟಾಗಿ ಇದೇ ರೀತಿ ಸಾಕಬೇಕು ಅಂತ ಕಾನ್ಸೆಪ್ಟ್ ಮೇಲೆ ಸಾಕ್ತಾಯಿದ್ದೀನಿ.